ರಾಜ್ಯದ ಹಿರಿಯ ಸಚಿವ ಹಾಗೂ ಉತ್ತರ ಕರ್ನಾಟಕದ ಅಭಿವೃದ್ಧಿಯ ಕನಸುಗಾರ ಉಮೇಶ್ ಕತ್ತಿಯವರು ಹೃದಯಾಘಾತದಿಂದ ನಿಧನರಾಗಿರುವಂಥದ್ದು ನಾನೀಗ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಬಾಗೇವಾಡಿಯಿಂದ ಇವು ಪ್ರತ್ಯಕ್ಷ ವರದಿಯನ್ನು ಕೊಡ್ತಾ ಇದ್ದೀನಿ ತಾವೀಗ ದೃಶ್ಯಗಳಲ್ಲಿ ಏನು ನೋಡ್ತಾ ಇದ್ರಿ ಇದು ಅವರ ತಂದೆ ತಾಯಿಯವರ ಸಮಾಧಿ ಈ ಸಮಾಧಿಯ ಪಕ್ಕದಲ್ಲೇ ಉಮೇಶ್ ಕತ್ತಿಯವರ ಅಂತ್ಯ ಸಂಸ್ಕಾರ ಆಗಲಿರುವಂಥದ್ದು ಆ ಭಾಗದಲ್ಲಿ ತಾವು ದೃಶ್ಯಗಳಲ್ಲಿ ಕೂಡ ಗಮನಿಸ್ಬೋದು ಏನು ಅಂತಂದರೆ ಸಾಕಷ್ಟು ರಾಜ್ಯಾದ್ಯಂತ ಅಭಿಮಾನಿಗಳಾಗಿರ್ಬೋದು ರಾಜಕೀಯ ದುರೀಣರಾಗಿರ್ಬೋದು ಎಲ್ಲರೂ ಕೂಡ ಆಗಮಿಸುವಂಥ ನಿರೀಕ್ಷೆ ಇತ್ತೆ ಇದೆ ಸೊ ಹೀಗಾಗಿ ಕಬ್ಬು ಏನೋ ಅವರು ಗದ್ದೆಯಲ್ಲಿ ಬೆಳೆದಿತ್ತು ಸೊ ಅದನ್ನು ಕಡೆದು ಏನು ಅಂತಂದರೆ ಬರುವಂತಹ ಎಲ್ಲ ಗಣ್ಯರಿಗೆ ಇಲ್ಲಿ ನಿಂತ್ಕೊಳ್ಳಲಿಕ್ಕೆ ಅಥವಾ ಹಾಸನರಾಗಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಸೊ ಈ ಭಾಗದಲ್ಲಿ ಅರೇಂಜ್ಮೆಂಟ್ಸನ್ನು ಕೂಡ ತಾವು ಗಮನಿಸಬಹುದು ಇದನ್ನಾಗಿರುವಂತಹ ಉಮೇಶ್ ಕತ್ತಿ ಅವರ ಪಾರ್ಥಿವ ಶರೀರ ಬೆಳಗಾವಿಗೆ ಆಗಮಿಸಿ ರಸ್ತೆಯ ಮೂಲಕ ಏನು ಅಂತಂದರೆ ಈ ಬೆಲ್ಲದ ಬಾಗಿವಾಡಿ ಗ್ರಾಮಕ್ಕೆ ಬರುತ್ತೆ ತದನಂತರದಲ್ಲಿ ವಿ ಎಸ್ ಎಲ್ ಏನು ಅವರ ಒಡೆತನದ ಶುಗರ್ ಫ್ಯಾಕ್ಟ್ರಿ ಇದೆ ಅಲ್ಲಿ ಅಂತಿಮ ದರ್ಶನಕ್ಕೆ ಮೃತದೇಹವನ್ನು ಇಡಲಾಗುತ್ತೆ ಸೊ ಅದಾದ ಬಳಿಕ ಈಗ ತಾವೇನು ನೋಡ್ತಾ ಇದ್ದೀರಿ ಇಲ್ಲಿ ಸಾಕಷ್ಟು ಸಿದ್ಧತೆಗಳನ್ನು ಈಗಾಗಲೇ ಅಂತಿಮ ಸಂಸ್ಕಾರಕ್ಕೆ ಮಾಡಿಕೊಳ್ಳಲಾಗ್ತಾ ಇದೆ ಸೊ ಅವರ ಊರಿನ ಗಣ್ಯರಾಗಿರ್ಬೋದು ಅವರ ಗೆಳೆಯರಾಗಿರ್ಬಹುದು ಅಥವಾ ರಾಜಕೀಯ ದುರೀಣರಾಗಿರ್ಬಹುದು ಎಲ್ಲರೂ ಕೂಡ ಈಗ ಸ್ಥಳಕ್ಕೆ ಆಗಮಿಸ್ತಾ ಇದ್ದಾರೆ ಒಂದು ರೀತಿಯಾಗಿ ಬರಸಡಿಲು ಬಡಿದಂತಹ ಅನುಭವ ಈ ಗ್ರಾಮದ ಜನರಿಗೆ ಯಾಕಂತಂದರೆ ಸಾಕಷ್ಟು ಒಡನಾಟವನ್ನು ಇಲ್ಲಿ ಅವರು ಉಮೇಶ್ ಕತ್ತಿ ಅವರು ಹೊಂದಿದ್ರು ಸೊ ಈಗ ನಮ್ಮ ಜೊತೆಗೆ ಇಲ್ಲಿ ಮಾತಾಡಲಿಕ್ಕೆ ಸೊ ಆಚಾರಿಗಳಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ಯಾವ ರೀತಿಯಾಗಿ ನಡೆಯುತ್ತೆ ಅಂತಿಮ ವಿಧಿವಿಧಾನ ವೀರ್ ಶಿವಲಿಂಗಾಯತದಲ್ಲಿ ಬರ್ತಕ್ಕಂಥದ್ದು ವಿಧಿವಿಧಾನ ಪ್ರಕಾರ ಆಗಮ ಶಾಸ್ತ್ರದಲ್ಲಿ ಅಂತ್ಯಷ್ಟು ವಿಧಿ ಅಂತ ಇದೆ ಆ ಆಗಮ ಶಾಸ್ತ್ರದಲ್ಲಿ ವಿಧಿ ವಿಧಿವಿಧಾನ ಪ್ರಕಾರ ಷಟಸ್ಥಲ ಪಂಚಾಚಾರ ಅಷ್ಟಾವರಣ ಇವೆಲ್ಲ ಶಾಸ್ತ್ರದ ಅನುಗುಣವಾಗಿ ಈ ಕ್ರಿಯೆಯನ್ನು ನಡೆಸ್ತೀವಿ ಮತ್ತೆ ವಿಭೂತಿಗಳನ್ನ ಉಪಯೋಗ ಮಾಡಿಕೊಂಡು ಅದ್ರ ಮುಖಾಂತರ ಶಾಸ್ತ್ರದಲ್ಲಿ ಯಾವ ರೀತಿ ಆಗಿದೆಯೋ ಲಿಂಗಾಯತದಲ್ಲಿ ಯಾವ ರೀತಿ ಆಗಿದೆಯೋ ಆ ರೀತಿಯಾಗಿ ಕ್ರಿಯೆಯನ್ನು ನಾವು ನಡೆಸ್ತೀವಿ ರೀತಿಯಾದಂಥ ಶಾಸ್ತ್ರಗಳನ್ನ ಈಗ ಮಾಡ್ಲಿಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದೀವಿ ಅಂತ ಸ್ಪಾಟ್ ಜಾಗನ ನಾವು ಗುರ್ತು ಮಾಡ್ತೀವಿ ಇವಾಗ ಕ್ಲೀನಿಂಗ್ ನಡೆದಿದೆ ಆ ಜಾಗವನ್ನು ಗುರುತು ಮಾಡಿ ಆನಂತರ ವಿಧಿವಿಧಾನಗಳನ್ನ ಯಾವ ರೀತಿಯಾಗಿ ನಡೆಸಬೇಕು ಅನ್ನೋದನ್ನ ಮಠಾಧೀಶರು ಬರ್ತಾರೆ ಅವರ ಮುಂದಾಳತ್ವದಲ್ಲಿ ನಾವು ವೈದಿಕತ್ವವನ್ನು ನಡೆಸ್ತೀವಿ ಇಷ್ಟು ಮಠಾಧೀಶರು ಇಲ್ಲಿ ಭಾಗವಹಿಸುವಂತಹ ಸಾಧ್ಯತೆ ಇದೆ ಸುಮಾರು ಬೆಳಗಾಂ ಜಿಲ್ಲೆ ಆಗಿರ್ಬೋದು ಹುಕ್ಕೇರಿ ತಾಲೂಕು ಆಗಿರ್ಬೋದು ಇನ್ನೂ ಅನೇಕ ಹೊರಗಿಂದ ಬರ್ತಕ್ಕಂಥ ಮಠಾಧೀಶರು ಪೂಜ್ಯ ಗುರುಗಳು ಪೂಜ್ಯ ಎಲ್ಲ ಸ್ವಾಮೀಜಿಗಳ ಈ ಮುಂದಾಳತ್ವವನ್ನ ಬರ್ತಾರೆ ಇದರಲ್ಲಿ ಇದಕ್ಕೆ ವಿಶೇಷವಾಗಿ ನಡೆಸೋಷ್ಟು ಜಗದ್ಗುರುಗಳು ವಿಶೇಷವಾಗಿ ಮಾಡಿಸ್ತಾರೆ ಆಮೇಲೆ ಹುಕ್ಕೇರಿ ಚಂದ್ರಶೇಖರ ಮಹಾ ಸ್ವಾಮೀಜಿಯವರು ಬರ್ತಾರೆ ಬೆಲ್ಲದ ಬಾಗೇವಾಡಿ ಶಿವಾನಂದ ಮಹಾಸ್ವಾಮಿಗಳು ದಯಮಾಡಿಸ್ತಾರೆ ಇನ್ನು ಅನೇಕ ಮಠಾಧೀಶರು ಒಂದು ಒಂದು ಐವತ್ತರಿಂದ ಅರವತ್ತು ಜನ ಮಠಾಧೀಶರು ಬರತಕ್ಕಂಥದ್ದು ಸಂಭವ ಇದೆ ಇದು ಆಚಾರ್ಯಗಳು ಹೇಳ್ತಿರ್ತಕ್ಕಂಥ ಮತ್ತು ಲಿಂಗಾಯತ ಧರ್ಮದ ವಿಧಿವಿಧಾನಗಳ ಪ್ರಕಾರ ನಾವು ಅಂತಿಮ ವಿಧಿವಿಧಾನಗಳನ್ನು ನಾವು ಮಾಡ್ತೀವಿ ಅಂತ ಹೇಳಿ ಅವರು ಹೇಳ್ತಿರ್ತಕ್ಕಂಥದ್ದು ಸಾಕಷ್ಟು ಅಭಿಮಾನಿಗಳು ಈಗಾಗಲೇನು ಅಂತಂದ್ರೆ ಬೆಲ್ಲದ ಬಾಗೇವಾಡಿ ಗ್ರಾಮದತ್ತ ಬರ್ತಾ ಇದ್ದಾರೆ ಸೊ ಸಾಯಂಕಾಲದ ಹೊತ್ತಿಗೆ ಉಮೇಶ್ ಕತ್ತಿ ಅವರ ಅಂತಿಮ ಸಂಸ್ಕಾರ ಇದೇ ಒಂದು ಗದ್ದೆಯಲ್ಲಿ ಆಗುತ್ತೆ ನಾನು ಮಂಜುನಾಥ್ ಹುಡೇದ್ ವಿಸ್ತಾರ ನ್ಯೂಸ್ ಚಿಕ್ಕೋಡಿ ವಿಸ್ತಾರ ನ್ಯೂಸ್ ನಿಖರ ಜನಪರ